Amesura ragora mantas, ha? Yani kere ministu pratibana ramu chita sere kurgete jodige. Naavu tumba kastina bandide, ha? Naavu idella nalavatu arjinde experience marta idive. Yena maro namge saaya maro yaru illa, inda munde support illa. And avaglinda yaru bekar bodaruna priya maro martine. Kastana bandavana priya madidine. Alli entkana ele etra 10 varsha idena nu. ಅವಾಗಲಿಂದ ನಾನು ಬಂದವರು ಫ್ರೀ ಮಾಡ್ತೀನಿ, ದುಡ್ಡು ಕೊಡೋರು ಕೊಡ್ಬೋದು, ಇಲ್ಲದೆ ಇರೋರ್ಗು ಇಲ್ಲ, ಥರ ಮಾಡ್ಕೊಂಡು ಬಂದಿದ್ದೀನಿ. ಅವಾಗ ಇನ್ನೊಂದು 5 ವರ್ಷದ ಮುಂದೆ ಯಾರೋ ಅಜ್ಜಿ ಸತ್ತೋಗಿದ್ರು, ಅವ್ರ ಹೆಸರಲ್ಲಿ ಹಣ ನಮ್ಗೇನೇ ಇಲ್ಲ ಬಡವರು ಅಂತ ಹೇಳಿದ್ರು. ಅವ್ರಿಗೆ 41 ದಿನ ಫ್ರೀ ಮಾಡಿದ್ದೀನಿ. ಸುಮಾರು 20,000 ಖರ್ಚಾಯಿತು, ಆಯಿತು ಅಂತ ಒಳ್ಳೇದಾಯಿತು. ಆವತ್ತಿಂದ ಇವತ್ತು ಸಮಾಜದಲ್ಲಿ ಪುನೀತ್ ರಾಜ್ಕುಮಾರ್ ಯಾರಿಗೂ ಗೊತ್ತಿಲ್ಲದಂಗೆ ಈ ಥರ ಮಾಡಿರೋದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದೆ. ಅದರಿಂದ ಎಷ್ಟೋ ಜನ ಕೋಟಾಧೀಶರು ಇದ್ರೂ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಇವರು ಏನೇ ಇಲ್ಲ ಗೊತ್ತಿಲ್ಲದೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅದರಿಂದ ಈ ಪ್ರಪಂಚಕ್ಕೆ ಗೊತ್ತಾಗಂಗೆ ಮಾಡಿದ್ದಾರೆ, ಹೆಸರುವಾಸಿ ಆಯಿತು. ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಒಂದು ಕೆಲಸ ಕಲ್ತಿದ್ದೀವಿ. ನಾವು ಕೈ ಕೆಲಸ ಇದು ಎಲ್ಲರಿಗೂ ಬರಲ್ಲ ಸರ್. ಇದು ಒಳ್ಳೇದಲ್ಲ. ಡಾಕ್ಟರ್ಗಳ ಹತ್ರ ಸುಮ್ಮನೆ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ನಾವು ಕೈಯಲ್ಲಿ ಮುಟ್ಕೊಂಡ್ರೆ ಪಕ್ಕ ಆಗೋರನ್ನ ಬಿಡಲ್ಲ. ಮುರಿದಾಗಿರಲಿ ರೆಡಿ ಮಾಡ್ತೀವಿ ಆಯುರ್ವೇದಿಕ್ ಅಂತ. ಮುರಿದಾಗಿರಲಿ ಉಳುಕಿರಲಿ, ಆಮೇಲೆ ಸೊಂಡ ನೋವು, ಮಂಡಿ ನೋವು, ಕೀಲು ನೋವುಗಳಿಗೆಲ್ಲ ಆಯುರ್ವೇದಿಕ್ ಎಲ್ಲ ಇದರಿಂದ ರೆಡಿ ಮಾಡ್ತೀವಿ ನಾವು. ಇದರಿಂದ ಸಮಾಜ ಸೇವೆಗಾಗಿ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಒಂದು 4 ಜನಕ್ಕೆ ಸಹಾಯ ಮಾಡೋಣ ಅಂತ ಒಂದು ಮಾಡಬೇಕಂತ ಒಂದು ಆಸೆ ಇದೆ. ಆಸೆ ನೆರವೇರಿಸ್ಬೇಕಂತ ಈ ಪುನೀತ್ ರಾಜ್ಕುಮಾರ್ ಎಷ್ಟೋ ಜನಕ್ಕೆ ಮಾಡಿದ್ದಾರೆ. ಅವ್ರ ಹೆಸರು ನೆನಪಾಗಿ ನಾವು ತಂದೆ ಅವರು ರಾಜ್ಕುಮಾರ್ ಅವ್ರ ಕಡೆ ಮೊದಲು ನಮ್ಮ ಅಣ್ಣವರು ನಮ್ಮ ಅಭಿಮಾನಿನೇ. ನಾವು ಅಣ್ಣವ್ರ ಅಭಿಮಾನಿ ತಿಂದ ಪುನೀತ್ ರಾಜ್ಕುಮಾರ್ ನಮ್ಮ ಮಗನೂ ಅವ್ರ ಅಭಿಮಾನಿನೇ. ನಮ್ಮ ಮಗ ಸತ್ತೋಗಲು ನಾನು ಇಷ್ಟೊಂದು ನೋವು ತಿಂದಿರಲಿಲ್ಲ. ಇವರು ನೆನೆಸ್ಕೊಂಡು ಅವ್ರು ಹೋದಾಗ್ಲಿಂದ ನನಗೆ ನಿದ್ದೆನೇ ಬರ್ತಾಯಿಲ್ಲ ಸರ್. ದಿನ ಒಂದು ನಿದ್ದೆ 1 ಗಂಟೆಗೆ ಎದ್ರೆ ತಿರ್ಗ ನಿದ್ದೆ ಬರೋದ. ಅವ್ರನ್ನೇ ನೆನೆಸ್ಕೊಂಡು ಒಂದು ಏನೋ ನಾವು ಒಂದು ಸಾಧನೆ ಮಾಡಬೇಕು, ಸಮಾಜ ಸೇವೆ ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ನಮ್ಗೊಂದು ಆಸೆ ಆಯಿತು. ಒಂದು ನಿರ್ಧಾರ ತಗೊಂಡು ಇಲ್ಲಿ ಮಾಡಬೇಕಂತ ಒಂದು ಮಾಡ್ತಾಯಿದ್ದೀವಿ. ಹಿಂದೇನೋ ನಮ್ಮ ಕೈಲಾದಷ್ಟು ವಾರ ವಾರ ಬಂದು ಪ್ರತಿ ಭಾನುವಾರ ನಾವು ಜೀವ ಇರೋರು ಬಂದು ಇಲ್ಲಿ ಮಾಡ್ತಾ ಇರ್ತೀನಿ, ಸೇವೆ ಸಲ್ಲಿಸ್ಬೇಕಂತ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಅದರಿಂದ ದೇಶದಲ್ಲಿ ದೇವರು ಇದ್ದಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಅಲ್ಲಿ ನಾವು ಅವರಲ್ಲೇ ದೇವರಂತೆ ಕಾಣುತ್ತಿದ್ದೇವೆ. ಅದರಿಂದ ಅಪ್ಪು ಸಾರ್ ಅವರನ್ನು ನಾವು ಪೂಜೆ ಮಾಡುತ್ತೇವೆ. ಅದಕ್ಕೆ ಒಂದು ಮಾತು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಕೇಳಿ, ದೇವರು ಆಕಾಶದಲ್ಲೂ ಇಲ್ಲ, ಭೂಮಿಯಲ್ಲೂ ಇಲ್ಲ, ದಾನ ಧರ್ಮ ಮಾಡಿದವರೇ ದೇವರೆಂದು ನಾನು ನಂಬಿದ್ದೇನೆ. ಸಮಾಜವೇ ದೇವರು, ಜನರೇ ದೇವರು. ಮಾನವ ಸೇವೆ, ಮಾಧವ ಸೇವೆ ಮಾಡುವ ಮಾತಾಡುವ ಬಾಯಿಗಿಂತ ಸಹಾಯ ಮಾಡುವ ಕೈ ದೊಡ್ಡದು ಅಂತ ಜನರೇ ದೇವರೆಂದು ನಾನು ಎಲ್ಲ ಗಣಗುಣಗಳನ್ನು ಹೊಂದಿರುವ ಅಪ್ಪು ಸರ್ ಎಂದು ಹೇಳಬಹುದು. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಸಮಾಜ ಸೇವೆ ಮಾಡುವುದು ಹೀಗೆ ಎಂದು ತೋರಿಸಿಕೊಟ್ಟು ನಮ್ಮ ಅಪ್ಪು ಸರ್ ಕಣ್ಮರೆಯಾಗಿದ್ದಾರೆ. ಅದಕ್ಕಾಗಿ ನಮ್ಮ ಆಸೆ ಅಂತಸ್ಸುಗಳು ಯಾವುದೂ ನಮ್ಮ ಹಿಂದೆ ಬರುವುದಿಲ್ಲ. ನಾವು ಮಾಡಿರುವ ದಾನ ಧರ್ಮ ಮಾಡಿದರೆ ಮಾತ್ರ ನಮ್ಮ ಹಿಂದೆ ಬರುತ್ತದೆ ಎಂದು ಭಾವಿಸಿ ದೇವರು ಎಲ್ಲಿ ಇದ್ದಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರೇ ದೇವರೆಂದು ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಕನ್ನಡದ ಕಣ್ಮಣಿಯಾಗಿರುವ ಅವರ ಸಮಾಧಿಯನ್ನು ನೋಡುವುದಕ್ಕೆ ದೇಶದ ಮೂಲೆ ಮೂಲೆಗಳಿಂದಲೂ ಜನ ಸಾಗರದಂತೆ ಹರಿದು ಬರುತ್ತಿರುವ ಜನರ ಹೃದಯಗಳಲ್ಲಿ ದೇವರಂತೆ ಉಳಿದಿರುವರು. ಜನರ ಹೃದಯಗಳಲ್ಲಿ ಪ್ರೇಮ ಪ್ರೀತಿ ವಾತ್ಸಲ್ಯ ತುಂಬಿ ಜನರ ಮನಸ್ಸನ್ನು ಗೆದ್ದವರೇ ದೇವರೆಂದು ತಿಳಿದುಕೊಳ್ಳಬಹುದು. ಈ ಕಲಿಯುಗದಲ್ಲಿ ಕೋಟಿಗೊಬ್ಬರು ಹುಟ್ಟಿ ಬರುತ್ತಾರೆ ಎಂದು ಹಿರಿಯರು ಹೇಳಿರುವುದು ಕೇಳಿದ್ದೇವೆ. ಅದಕ್ಕಾಗಿ ಅತಿ ಕಮ್ಮಿ ವಯಸ್ಸಿನಲ್ಲಿ ಕೆಲವು ಸಮಾಜ ಸೇವೆಗಳನ್ನು ಅರ್ಧ ಆದರ್ಶ ನಿಜ ಸ್ವರೂಪವಾಗಿ ತೋರಿಸಿಕೊಟ್ಟು ದೇವರಾಗಿ ಉಳಿದಿದ್ದಾರೆ.
ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಇಲ್ಲಿ ಊರಲ್ಲಿ ಪಾವಾಡ ತಾಲೂಕು ಹತ್ರ ಇಲ್ಲಿ ಕೈಲಾದಷ್ಟು ವೃದ್ಧರಿಗೆ ಸೇವೆ ಮಾಡ್ತಾ ಇದ್ದೀವಿ. ಇಂದ ಏನೋ ಕೈಲಾದ ಅವರು ಕೈಲಾದಷ್ಟು ಜನ ಸೇವೆಗಾಗಿ ನಾವು ಕೈಲಾದಷ್ಟು ಸಹಾಯ ಮಾಡಿ ಈ ನಂಬರ್ಗೆ ಫೋನ್ ಮಾಡಿ. ಬೆಂಗಳೂರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಸೈಟ್ ಕೊಟ್ಟಿದ್ದಾರೆ ಸರ್, ಮದುವೆ ದೇವಸ್ಥಾನ ಹತ್ರ ಒಬ್ಬರು ರೈತರು ಸೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಆಶ್ರಮ ಕಟ್ಟಬೇಕಂತ ರೆಡಿ ಮಾಡ್ತಾ ಇದ್ದೀನಿ ಸರ್. ನಮ್ಮ ಕೈಯಲ್ಲಿ ಏನು ಹಣ ಇಲ್ಲ, ಕೈಲಾದವರು ಸಹಾಯ ಮಾಡಿದ್ರೆ ಅದು ಪ್ರಾರಂಭ ಮಾಡಿ ಒಂದು ಆಶ್ರಮ ಕಟ್ಟಿಸಿ ಕೈಲಾದ ಉದ್ದರಿಗೆ ಅಂತ ಅನಾಥರಿಗೆ ಕೈಲಾದ ಸಹಾಯ ಮಾಡಿ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ಒಂದು ಆಸೆ ಇದೆ. ಆಸೆ ನೆರವೇರಿಸೋದಕ್ಕೆ ಜನರ ಒಂದು ಆಸೆ ನೆರವೇರಿಸೋದಕ್ಕೆ ಕೈಲಾದಷ್ಟು ಯಾರಾದ್ರು ಸಹಾಯ ಬಂದು ಮಾಡಿದ್ರೆ ನಾವು ಒಂದು ಆಶ್ರಮ ಮಾಡಿ ಅವ್ರು ಸೇವೆ ಮಾಡ್ಕೊಂಡು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ ಜನಗಳಲ್ಲಿ.